ನಮಸ್ತೆ ವೀಕ್ಷಕರೇ ಮಿಸ್ಸಸ್ ಇಂಡಿಯಾ ಆಗಿರುವಂತಹ ನಿವೇದಿತ ಗೌಡ ಅವರಿಗೆ ಸ್ವಾಗತವಾಗಿದೆ ಹಾಗಾದರೆ ಆಗಿದ್ದವರಿಗೆ ಏನು ಇದೆಲ್ಲ ನೀವು ತಿಳಿಬೇಕು ಅಂದರೆ ವಿಡಿಯೋ ಸಂಪೂರ್ಣವಾಗಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಹೌದು ವೀಕ್ಷಕರೇ ಟಿಕ್ ಟಾಕ್ ಮೂಲಕ ಎಲ್ಲರ ಜನರ ಮನಸ್ಸನ್ನು ಗೆದ್ದಂತಹ ನಿವೇದಿತಾ ಗೌಡ ಅವರು ಬಿಗ್ ಬಾಸ್ ಮೂಲಕ ಎಲ್ಲರ ಜನಕ್ಕೆ ಪರಿಚಯವಾದಂಥವರು ಹೌದು ವೀಕ್ಷಕರೇ ಅವರ ಆ ನಡುವು ಬಿಗ್ ಬಾಸ್ನಲ್ಲಿ ನಡೆದಂತಹ ಘಟನೆಗಳಿಂದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರ ಮಧ್ಯೆ ಪ್ರೀತಿ ಅಂಕುರ ಬೆಳೆದಿತ್ತು ತದನಂತರ ಅವರಿಬ್ಬರು ಮನೆಯವರ ಎಲ್ಲರ ಮುಂದೆ ಸಹ ಮದುವೆಯಾಗಿದ್ದರು ಅವರ ಮದುವೆ ಎಲ್ಲರೂ ಸಹ ಆಶ್ಚರ್ಯವಾಗಿ ನೋಡಿದ್ದುಂಟು ತದನಂತರ ನಿವೇದಿತಾ ಗೌಡ ಅವರವರು ತಮ್ಮ ಪ್ರೊಫೆಷನಲ್ಲಿ ತುಂಬಾ ಚೂಸಿ ಹಾಕಿದ್ದರು ಅವರು ನಾನು ಮಿಸ್ಸಸ್ ಇಂಡಿಯಾ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದರು ಅದಕ್ಕೆ ಚಂದನ್ ಶೆಟ್ಟಿ ಅವರು ಸಹ ಅವರಿಗೆ ಒಂದು ದೊಡ್ಡ ಸಪೋರ್ಟನ್ನು ಸಹ ನೀಡಿದ್ದರು ಈತ ಚಂದನ್ ಶೆಟ್ಟಿ ಅವರು ತಮ್ಮ ಸಾಂಗ್ ಅಂದರೆ ಟ್ರಾಪರ್ ಸಾಂಗ್ಗಳ ಮೂಲಕ ಜನ ಮನಸ್ಸನ್ನು ಗೆದ್ದಿದ್ದರೆ ಈತ ನಿವೇದಿತಾ ಗೌಡರವರು ತಮ್ಮ ಆಕ್ಟಿಂಗ್ ಮತ್ತು ಮುದ್ದತೆಯ ಮೂಲಕ ಜನ ಮನಸ್ಸನ್ನು ಗೆದ್ದಿದ್ದಾರೆ ಅದರಲ್ಲಿ ಇವಾಗ ಮಿಸ್ಸಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದರಲ್ಲಿ ಅವರು ಮಿಸ್ಸಸ್ ಇಂಡಿಯಾ ಆಗಿಯೇ ಹೊರಹೊಮ್ಮಿದ್ದಾರೆ ಇದನ್ನೆಲ್ಲ ನೋಡಿದಂತಹ ಜನರು ಅವರ ಮುಗ್ಧತೆಯ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ದಾರೆ ಹೌದು ವೀಕ್ಷಕರು ಏನೇ ಆಗಲಿ ಮಿಸ್ಸಸ್ ಇಂಡಿಯಾ ಆಗಿರುವಂಥ ನಿವೇದಿತಾ ಅವರಿಗೆ ಕಂಗ್ರೆಸ್ ಅನ್ನು ಹೇಳೋಣ